हासन जेडीएस टिकेट गोंदल सिक्कापट्टे जास्ती आगित्तु अंतू इंतू गोंदलद नडुवे हासन के मूरने अभ्यर्थिया एंट्री आगिदे अभ्यर्थिया एंट्री आगतिदंगे जेडीएस न टिकेट आकांक्षी आगिदंत स्वरूप फुल अलर्ट आगिदारे केएम राजेगौड़ हेसरु प्रस्ताप आगतिदंते फील्ड गिळिदिदारे स्वरूप ಹಾಸನದಲ್ಲಿ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಅಬ್ಬರದ ಪ್ರಚಾರವನ್ನು ನಡೆಸುತ್ತಾ ಇದ್ದಾರೆ ಎಂದಿನಿಂದ ಹಾಸನ ನಗರದಲ್ಲಿ ಸ್ವರೂಪ್ ಪ್ರಕಾಶ್ ಕ್ಯಾಂಪೇನ್ ಆರಂಭ ಆಗಿದೆ ನಗರದ ಎಂಜಿ ರಸ್ತೆಯ ರಾಘವೇಂದ್ರ ಮಠದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಚಾರಕ್ಕಾಗಿ ಹೊರಟರು ಸ್ವರೂಪ್ ಅವರು ನೂರಾರು ಬೆಂಬಲಿಗರ ಜೊತೆ ಪ್ರಚಾರವನ್ನು ನಡೆಸುತ್ತಾ ಇದ್ದಾರೆ ಸ್ವರೂಪ್ ಹಾಸನಕ್ಕೆ ಮೂರನೇ ಅಭ್ಯರ್ಥಿ ಎಂಟ್ರಿ ಆಗ್ತಿದ್ದಂಗೆ ಸ್ವರೂಪ್ ಫುಲ್ ಅಲರ್ಟ್ ಆಗಿದ್ದಾರೆ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಹಿಂದೆ ಸರಿತಿದ್ದಂಗೆನೆ ಸ್ವರೂಪ್ ಆಕ್ಟಿವ್ ಆಗಿದ್ದಾರೆ ಸ್ವರೂಪ್ ಹಾಸನ ಕ್ಷೇತ್ರದ ಮಾಜಿ ಶಾಸಕ ದಿವಂಗತ ಹೆಚ್ ಎಸ್ ಪ್ರಕಾಶ್ ಅವರ ಪುತ್ರ ಮೂರನೇ ಅಭ್ಯರ್ಥಿ ಎಂಟ್ರಿ ಹಿನ್ನೆಲೆ ಸ್ವರೂಪ್ ಫುಲ್ ಆಕ್ಟಿವ್ ಆಗಿ ಪ್ರಚಾರವನ್ನ ನಡೆಸುತ್ತಾ ಇದ್ದಾರೆ ಕ್ಯಾಂಪೇನ್ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಯಾವ ರೀತಿ ನಡೆಯತಾ ಇದೆ ಗಮನಿಸ್ತಾ ಇದ್ದೀರಿ ನೂರಾರು ಅವರ ಅಭಿಮಾನಿಗಳು ಅವರ ಸ್ನೇಹಿತರು ಅವರ ಬೆಂಬಲಿಗರ ಜೊತೆ ಕ್ಯಾಂಪೇನ್ ಅನ್ನು ಆರಂಭಿಸಿದ್ದಾರೆ ರವೀಂದ್ರ ನಗರ ಬಸ್ ಸಿಟಿ ಕೊಪ್ಪಳ ಮತ್ತು ಬೀರ್ನಿಲ್ಲಕ್ಕೆ ಎಲ್ಲ ನಮ್ಮ ಜೆಡಿಎಸ್ ಕಾರ್ಯಕರ್ತರು ನಮ್ಮ ತಂದೆಯ ಸ್ನೇಹಿತರು ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಚುನಾವಣಾ ಪ್ರಚಾರ ಇವತ್ತು ಕೈಗೊಂಡಿದ್ದೀವಿ ಇಂತ ಎಲ್ಲ ಕಾರ್ಯಕರ್ತರು ಬಹಳ ಉಪಸ್ಥಿತಿಯಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ ಸರ್ ನಾವು ಹಲವಾರು ತಿಂಗಳಿಂದಲೂ ನಾವು ಚುನಾವಣಾ ಪ್ರಚಾರ ಕೈಗೊಂಡಿದ್ವಿ ಕೆಲವು ದಿನಗಳಿಂದ ಕೆಲವು ಕಾರಣಗಳಿಂದ ನಮ್ಮ ವೈಯಕ್ತಿಕ ಒಂದು ಸ್ವಲ್ಪ ಕೆಲಸ ಕಾರ್ಯಗಳಿಂದ ಚುನಾವಣಾ ಪ್ರಚಾರ ಕೈಗೊಳ್ಳೋಕ್ಕಾಗಿಲ್ಲ ಬಟ್ ಇವತ್ತು ಮತ್ತೆ ಚಾಲನೆ ಮಾಡ್ತಾ ಇದ್ದೀವಿ ಟಿಕೆಟ್ ಗೊಂದಲ ನಡುವೆನೇ ಈ ತರ ಪ್ರಚಾರ ಮಾಡ್ತಾ ಇರಲಿಲ್ಲ ಏನು ಪರವಾಗಿ ಮಾಡ್ತಾ ಇರೋದು ಇಲ್ಲಿ ಪಕ್ಷದ ಸಂಘಟನೆ ಮಾಡ್ತಾ ಇರೋದು ಬಿಟ್ಟರೆ ನಾವು ಯಾವ ಬೇರೆ ತರ ರೀತಿಯಲ್ಲಿ ನಾವು ಇದು ಮಾಡ್ತಾ ಇಲ್ಲ ಇವತ್ತು ಪಕ್ಷದಲ್ಲಿ ಅಂತಿಮವಾಗಿ ವರಿಷ್ಠರಂತ ರೇವಣ್ಣವರು ಕುಮಾರಣ್ಣವರು ಸಿಎಲ್ವಿ ಬ್ರಾಹ್ಮಣರು ಮತ್ತು ದೇವೇಗೌಡರು ಯಾರಿಗೆ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅವರಿಗೆ ಎಲ್ಲರೂ ಕೂಡ ಕೆಲಸದ ಕೆಲಸವನ್ನು ಮಾಡ್ತಾ ಇದ್ದಾರೆ ರವೀಂದ್ರ ನಗರ ಬಸ್ ಸಿಟಿ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಚಿನ್ ಈಗ ಹಾಸನಕ್ಕೆ ಮೂರನೇ ಅಭ್ಯರ್ಥಿ ಎಂಟ್ರಿ ಆಗ್ತಿದ್ದಂಗೆ ಸ್ವರೂಪ್ ಫುಲ್ ಅಲರ್ಟ್ ಆಗಿದ್ದಾರೆ ಕ್ಯಾಂಪೇನ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ ಭವಾನಿ ರೇವಣ್ಣ ಅವರು ಕೂಡ ಹಿಂದಕ್ಕೆ ಸರ್ತಿದ್ದಾರೆ ಏನಿರಬಹುದು ಇದರ ವಿಚಾರ ಅಂದ್ರೆ ಇದು ಜೆಡಿಎಸ್ ಪರವಾಗಿ ಈಗಿರುವಂತ ಮೂರನೇ ಅಭ್ಯರ್ಥಿ ಪರವಾಗಿ ಸ್ವರೂಪ್ ಪ್ರಚಾರವನ್ನ ಮಾಡ್ತಾ ಇದ್ದಾರೋ ಅಥವಾ ಎಲ್ಲೊಂದ ಕಡೆ ತಮ್ಮ ಒಂದು ರೂಟ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರನೂ ಕೂಡ ಪ್ರಚಾರ ನಡೆಸ್ತಾ ಇದ್ದಾರಾ ಅಂತ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಮತ್ತೊಂದು ಟಿಕೆಟ್ ಗೊಂದಲಕ್ಕೆ ಬಿಗ್ ಟ್ವಿಸ್ಟ್ ಉಂಟಾಗಿರತಕ್ಕಂತದ್ದು ಇದರ ಬೆನ್ನಲ್ಲೇ ಈಗ ಸ್ವರೂಪ್ ಕೂಡ ತಮ್ಮ ಪ್ರಚಾರ ಕಾರ್ಯವನ್ನ ಮುಂದುವರಿಸಿರ್ತಕ್ಕಂಥದ್ದು ಸ್ವರೂಪ್ ಹೇಳ್ತಿರೋ ಪ್ರಕಾರ ಪಕ್ಷ ಘಟನೆ ಮಾಡೋದಕ್ಕೆ ಮುಂದಾಗಿದ್ದೀನಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ರು ಕೂಡ ಜೆಡಿಎಸ್ ಬೇರೆ ಯಾವುದಕ್ಕೆ ಪಕ್ಷಕ್ಕೆ ಹೋಗೋದಾಗಿರ್ಬೋದು ಪಕ್ಷದ್ರೋಹದ ಚಟುವಟಿಕೆಯನ್ನ ಮಾಡೋದಿಲ್ಲ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ